ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಗತಿ ಬ್ಲಾಗ್ ಏನಪ್ಪ ಬಿಸಿಲಲ್ಲಿ ಕುತ್ಕೊಂಡು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಹೌದು ಇಲ್ಲಿ ಬಿಸಿಲು ಇವಾಗ ಇನ್ನು ಬರೋದ ಅಪ್ರೂವ್ ಆಗಿದೆ ಮಳೆ ಬರ್ತಾ ಇರತ್ತೆ ಹೆಚ್ಚಾಗಿ ನಿನ್ನೆ ಇಡೀ ದಿವಸ ಬಿಸಿಲು ಇವತ್ತು ಅಕ್ಟೋಬರ್ ಹನ್ನೆರಡನೇ ತಾರೀಕು ಡೇಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಯಾವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅದೆಲ್ಲ ಗೊತ್ತಿಲ್ಲ ಟೈಮ್ ಸಿಗ್ತಾ ಇಲ್ಲ ಇವಾಗ ಸ್ವೀಡಶ್ ಕಲಿತಾ ಇದ್ದೇನೆ ಕ್ಲಾಸ್ಗೆ ಹೋಗ್ತಾ ಇದ್ದೇನೆ ಹಾಗಾಗಿ ನಿನ್ನೆ ಫುಲ್ ಮೋಡ ಇತ್ತು ಬೆಳಿಗ್ಗೆ ಎಂಟು ಗಂಟೆಗೂ ಸಂಜೆ ಆರು ಗಂಟೆವರೆಗೂ ಒಂದು ಸ್ವಲ್ಪನೂ ಬಿಸಿಲಿರ್ಲಿಲ್ಲ ಸಂಜೆ ಇವಾಗ ಆರು ಗಂಟೆ ಆಗುವಾಗ ಸನ್ಸೆಟ್ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಬಿಸಿಲು ಬರುವಾಗ ಬೇಗ ಹೋಗಿ ಸೂರ್ಯನ ನೋಡ್ಕೊಂಡು ಕುತ್ಕೊಳ್ಳೋದು ಹಾಗಾಗಿದೆ ಇವಾಗ ಈ ಮಂತ್ ಎಂಡಿಗೆ ಹೋಗುವಾಗ ಇನ್ನು ವಿಂಟರ್ ಶುರು ಸ್ನೋ ಬೀಳಕ್ಕೆ ಶುರು ಅಂತ ಹೇಳ್ತಾ ಇದ್ದಾರೆ ಇವಾಗ ಆಟೋಮ್ ಅಲ್ಲ ಹಾಗೆ ಎಲ್ಲ ಕಡೆನೂ ಎಲ್ಲ ಎಲೆಗಳೆಲ್ಲ ಉದ್ರಿ ಇನ್ನಿನ್ನೂ ಜಾಸ್ತಿ ಮರಗಳೆಲ್ಲ ಬರಡಾಗ್ತಾ ಇದೆ ಹಸಿರು ಹೋಗಿ ಆ ಎಲ್ಲೋ ಕಲರ್ ಆಗಿದೆ ಹೂಗಳು ಇವಾಗ ನಿಮಗೆ ಕಾಣೋಕೆ ಸಿಗ್ತಾ ಇಲ್ಲ ಒಣಗೋಗಿದೆ ಐನ್ ಇರ್ಲಿ ಆ ಇವತ್ತು ನನ್ನ ಟಾಪಿಕ್ ಬಂದು ಸ್ವಿಡಿಶ್ ಸ್ವೀಡೀಶ್ ಅನ್ನ ಕಲಿಯೋದು ಇವತ್ತಿನ ಟಾಪಿಕ್ ಅಲ್ಲಿ ಕೂಡ ನಾನಿವತ್ತೊಂದು ಪ್ಯಾರಾಗ್ರಾಫನ್ನ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ತೇನೆ ಅಂದ್ರೆ ಅಲ್ಲಿ ನಮ್ಮ ಪರಿಚಯ ಹಾಗೆ ನಮ್ಮ ಬಗ್ಗೆ ಹೇಗೆ ಹೇಳ್ಬೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಯ ಹ್ಯಾಕರ್ ಪ್ರಗತಿ ಯ ಆರ್ ಶ್ಯೂ ಗು ಓರ್ ಗಮಲ್ ಅಂದರೆ ನನ್ನ ಹೆಸರು ಪ್ರಗತಿ ನನಗೆ ಇಪ್ಪತ್ತನಾಲ್ಕು ವರ್ಷ ಹ್ಯಾಕರ್ ಪ್ರಗತಿ ಯ ಆರ್ ಶ್ಯೂ ಗೊ ಫೀರ ಓರ್ ಗಮಲ್ ಶ್ಯೂ ಗು ಫೀರ ಅಂದರೆ ಟ್ವೆಂಟಿ ಫೋರ್ ಓರ್ ಅಂದರೆ ಇಯರ್ ಗಮ್ಮಲ್ ಅಂದರೆ ಓಲ್ಡ್ ಹಾಗೆ ಯ ಆರ್ ಇಫ್ತ್ ಯ ಆರ್ ಇಫ್ತ್ ಅಂದರೆ ನನಗೆ ಮದುವೆ ಆಗಿದೆ ಐ ಆಮ್ ಮ್ಯಾರೀಡ್ ಅಂತ ಅರ್ಥ ಕಮರಿ ಇಫ್ರಾನ್ ಇಂಡಿಯನ್ ನಾನು ಇಂಡಿಯಾದಿಂದ ಬಂದಿದ್ದೇನೆ ಯ ಕಮರ್ ಇಫ್ರಾನ್ ಇಂಡಿಯನ್ ಮೆತ್ ಮಿನ್ ಮನ್ ಅಂದರೆ ನಾನು ಇಂಡಿಯಾದಿಂದ ನನ್ನ ಹಸ್ಬೆಂಡ್ ಜೊತೆಗೆ ಬಂದಿದ್ದೇನೆ ಅಂತ ಅರ್ಥ ಇ ಈ ಇ ಲೂಲಿಯೋ ನಾನು ಸ್ವೀಡನ್ನ ಲೂಲಿಯೋ ಎಂಬಲ್ಲಿ ಜೀವಿಸ್ತಾ ಇದ್ದೇನೆ ಅಂತ ಈ ಸೆಂಟೆನ್ಸ್ ನ ಅರ್ಥ ಯಾಸ್ತು ದೇರ ಸ್ವನ್ಸ್ ಕಾಪೋ ಎಸ್ ಎಫಿ ಅಂದ್ರೆ ನಾನು ಸ್ವೀಡೀಶ್ನ ಕಲಿತಾ ಇದ್ದೇನೆ ನಾನು ಸ್ವೀಡಿಶ್ ಎಸ್ ಎಫಿಯಲ್ಲಿ ಕಲಿತಾ ಇದ್ದೇನೆ ಅಂತ ಅರ್ಥ ಮೀನ್ ಫ್ಯಾಮಿಲಿ ಬೂರ್ಇ ಇಂಡಿಯನ್ ನನ್ನ ಫ್ಯಾಮಿಲಿ ಇಂಡಿಯಾದಲ್ಲಿದೆ ಯಾರ್ ಸ್ತೂರು ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ದೊಡ್ಡದು ದೊಡ್ಡ ಫ್ಯಾಮಿಲಿ ಇದೆ ನನಗೆ ಆ ಸೆಂಟೆನ್ಸ್ನ ಅರ್ಥ ಯಾರ ಪಾಪ ಓಕೆ ಮಾ ಅಮ್ಮ ಯಾರ ಫಾರ್ ಅಲ್ದ್ರಾರ್ ಫಾರ್ ಅಲ್ದ್ರಾರ್ ಅಂದರೆ ಪೇರೆಂಟ್ಸ್ ನನಗೆ ಪೇರೆಂಟ್ಸ್ ಇದ್ದಾರೆ ಅಪ್ಪ ಮತ್ತು ಅಮ್ಮ ಇದ್ದಾರೆ ಅಂತ ಈ ಸೆಂಟೆನ್ಸ್ಗಳ ಅರ್ಥ ಪಪ್ಪ ಅಂದರೆ ಅಪ್ಪ ಮಾಮ್ಮ ಅಂದರೆ ಅಂದ್ರೆ ಅಮ್ಮ ಅಂತ ಅರ್ಥ ಹಾರ್ ಎತ್ ಸಿಸ್ಕೂನ್ ನಂಗೆ ಒಬ್ರು ಸಹೋದರ ಅಥವಾ ಸಹೋದರಿ ಸಿಸ್ಕೂನ್ ಅಂದ್ರೆ ಸಿಬ್ಲಿಂಗ್ ಅಂತ ಅರ್ಥ ಹಾನ್ ಹಾರ್ ಎನ್ ಫ್ರೂ ಎನ್ ಫ್ರೂ ಅಂದ್ರೆ ವೈಫ್ ಅಂತ ಅರ್ಥ ಫ್ರೂ ಅಂದ್ರೆ ವೈಫ್ ಒಕ್ ಎತ್ ಬಾರ್ನ್ ಬಾರ್ನ್ ಎತ್ ಹ್ಯಾತರ್ ಸಮನ್ಯು ಮಗುವಿನ ಹೆಸರು ಸಮನ್ಯು ಅಂತ ಅರ್ಥ ಹಾನ್ ಆರ್ ಎತ್ ಓರ್ ಗಮಲ್ ಅಂದ್ರೆ ಅವನಿಗೀಗ ಒಂದು ವರ್ಷ ಅಂತ ಈ ಸೆಂಟೆನ್ಸ್ ನ ಅರ್ಥ ದಿತ್ ಆರ್ ಮಿನ್ ಫ್ಯಾಮಿಲಿ ಇಲ್ಲಿ ಅಂದ್ರೆ ಇದು ನನ್ನ ಫ್ಯಾಮಿಲಿ ಅಂತ ಈ ಸೆಂಟೆನ್ಸ್ ನ ಅರ್ಥ ಮಿನ್ ಮಾನ್ ಹಾರ್ ಪಾಪ ಒಕ್ ಮಾಮ್ಮ ಇಂಡಿಯನ್ ಇಂದಿಯನ್ ಮಿನ್ ಮಾನ್ ಹಾರ್ತ್ ಬ್ರೋರ್ ಅಂದ್ರೆ ನನ್ನ ಹಸ್ಬೆಂಡ್ಗೆ ಒಬ್ರು ಬ್ರದರ್ ಇದಾರೆ ಅಂತ ಈ ಸೆಂಟೆನ್ಸ್ ಅರ್ಥ ಹಾನ್ ಹಾರ್ ಎನ್ ಫ್ರೂಕ್ ಲಿತ್ ಬಾನ್ ಅಂದ್ರೆ ಅವರಿಗೆ ಮದುವೆಯಾಗಿದೆ ಅವರಿಗೆ ಮಗು ಇದೆ ಅಂತ ಅರ್ಥ ದೆತ್ ಆರ್ ಮೀನ್ ಓಕ್ ಮಿನ್ ಮಾನ್ಸ್ ಫಾಮಿ ಇಲ್ಲಿ ಇದು ನನ್ನ ಹಾಗೂ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಂತ ಈ ಸೆಂಟೆನ್ಸ್ನ ಅರ್ಥ ಇದನ್ನು ಇನ್ನೊಂದು ಸಲ ಸ್ಟಾರ್ಟಿಂಗಿಂದ ಓದ್ಕೊಂಡು ಬರ್ತೇನೆ ನೋಟ್ ಮಾಡಿ ಬೇಕಿದ್ರೆ ಅದನ್ನು ಕಲಿಬೋದು ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡ್ಬೋದು ಯಥರ್ ಪ್ರಗತಿ ಯಾ ಆರ್ ಶು ಗುಫಿರ ಓರ್ ಗಮಲ್ ಯ ಕಮರ್ ಫ್ರಾನ್ ಇಂಡಿಯನ್ ಮೆನ್ ಮಿನ್ಮಾನ್ ಬೂರ್ ಇ ಸ್ವ್ಯಾರಿಯ ಇ ಲೂರಿಯೊ Min familj bor i Indien. Jag har min pappa och min mamma. Jag har ett syskon. Han är min bror. Han har en fru och ett litet barn. Han heter Samanyu. Det är min familj.

ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಮಾಡಿಕೊಂಡು ಸ್ವೀಟಿಶ್ ಕಲಿಯೋಣ ಬಿಸಿಲು ಜಾಸ್ತಿ ಆಗ್ತಾ ಇದೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಹಾಗೆ ಇಲ್ಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಾಗಬೇಕು ಅಂತ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ನೀವು ಫಾಲೋ ಮಾಡಬಹುದು ಅಲ್ಲಿ ನಾನು ಅವಾಗ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೇನೆ ವಿಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೇನೆ ವೆದರ್ ಆಗಿರ್ಬೋದು ಹಾಗೆ ಏನಾದ್ರೂ ಒಂದು ವಿಷಯ ಹೊಸ್ತು ಅಂತ ಅನ್ನಿಸಿದ್ರೆ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಕುಕ್ಕಿಂಗ್ ವಿಡಿಯೋಸ್ ಅನ್ನ ನೀವು ಅಲ್ಲಿ ನೋಡ್ಬೋದು ಹಾಗೆ ನಾನು ಕೆಲವೆಲ್ಲ ನನ್ನ ಕ್ರಾಫ್ಟ್ ವರ್ಕ್ಸ್ ಅಂತದೆಲ್ಲ ಮಾಡ್ತಾ ಇರ್ತೇನೆ ಸೊ ಅದನ್ನೆಲ್ಲ ನಿಮಗೆ ನನ್ನ ಪ್ರಗತೀಸ್ ಬ್ಲಾಗ್ ಅಂತ ಇರುವಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ನೋಡ್ಬೋದು